बस स्टापल्लि कूत्कोंडिदीनि इल्लि ओंदु बस बर्तिल्ल मत्तोंदु ई बस स्टाप्न परिस्थिति कूड सरि इल्ल याकंद्रे बस स्टाप् अंद तक्षण नमगे कूत्कोळ्ळोदक्के चेन्नागि सीट् इरबेकु आराम आगिरबेकु सेफ् आगिरबेकु नम्म रक्षणे माडबेकु अन्नुवंतह उद्देश नम्मेल्लरिगू कूड इरुत्ते अदर जोतेगे नम्म एमर्जेन्सि टैम् अल्लि मेसेज ऐनादरू रवाने माडुवंतह केलस आगबेकु अंत नानु एनु हेळक्के होरटिदीनि अंतंद्रे बस स्टॉप अंतंद्रे रेलवे स्टेशन आगिरुवंतह प्लेटफॉर्म व्यवस्थे आगिरबहुदु कूत्कोळ्ळुवंत व्यवस्थे आगिरबहुदु अथवा एयरपोर्ट नल्ली इरुवंतह व्यवस्थेगळु बस स्टॉप नल्ली बरोदक्के साध्यवा अन्नोदु प्रतियोब्बर प्रश्ने कूड आगिदे सिलिकॉन सिटी वास माडुवंत जन कूड इदे प्रश्नेयन्न माडुत्तारे हागाद्रे अंत बस स्टॉप बेंगळूरल्लि निर्माण आगोदक्के साध्यना ऑफ कोर्स साध्य अदु एल्लिदे हेगिदे अंत नानु तोरिस्तीनि बन्नि नन्न जोते ನನವಾಗ್ಲೇ ಹೇಳ್ತಾ ಇದ್ದೆ ಬಸ್ ಸ್ಟಾಪ್ ಅಂದ್ರೆ ಹೇಗಿರಬೇಕು ಬಸ್ ಸ್ಟಾಪ್ ಅಂದ್ರೆ ಅಲ್ಲಿ ಏನೇನ್ ಇರಬೇಕು ಅಂತ ಅಂತದ್ದೇ ಒಂದು ಕನಸಿನ ಬಸ್ ಸ್ಟಾಪ್ ನಲ್ಲಿ ನಾನಿದ್ದೀನಿ ಅಲ್ಲಿ ಸೇರೋಣ ಸಂಸ್ಥೆಯಿಂದ ಈ ಹೊಸ ಯೂನಿಕ್ ಕಾನ್ಸೆಪ್ಟ್ ಅನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಅದರ ಜೊತೆಗೆ ಮಹಿಳೆಯರಿಗೆ ಮಕ್ಕಳಿಗೆ ತುಂಬಾ ಜನರಿಗೆ ಹೆಲ್ಪ್ ಆಗುವಂತ ನಿಟ್ಟಿನಲ್ಲಿ ಈ ಬಸ್ ಸ್ಟಾಪ್ ಅನ್ನು ಇನ್ಸ್ಟಾಲ್ ಮಾಡ್ತಿದ್ದಾರೆ ಇದಕ್ಕೆ ಮೊಬೈಲ್ ಬಸ್ ಸ್ಟಾಪ್ ಅಂತ ನಾವು ಕರೀಬಹುದು ಸಾಮಾನ್ಯವಾಗಿ ನಾವು ಏರ್ಪೋರ್ಟ್ ಗೆ ಹೋದಂತ ಸಂದರ್ಭದಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಎಲ್ಲಾ ಫೆಸಿಲಿಟೀಸ್ ನಮಗೆ ಬಸ್ ಸ್ಟಾಪ್ ಅಲ್ಲಿ ಸಿಕ್ರೆ ಹೇಗೆ ಅನ್ನುವಂತ ಆಲೋಚನೆ ಎಲ್ಲರದ್ದಾಗಿರುತ್ತೆ ಆ ಎಲ್ಲಾ ಆಲೋಚನೆಗಳನ್ನು ಒಗ್ಗೂಡಿಕೊಂಡು ಈ ಒಂದು ಹೊಸ ಕಲ್ಪನೆಯ ಬಸ್ ಸ್ಟಾಪ್ ಅನ್ನು ಇಲ್ಲಿ ಇವರು ಸೃಷ್ಟಿ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಎಲ್ಲವೂ ಇದೆ ನಾನು ಹೇಳೋದಕ್ಕಿಂತ ಈ ಬಸ್ ಸ್ಟಾಪ್ ಗೋಸ್ಕರ ಶ್ರಮಿಸಿರುವಂತ ಸಾಕಷ್ಟು ಮಹಿಳೆಯರು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ನನ್ನ ಜೊತೆ ವೆಲ್ ನಾನು ಈ ಬಸ್ ಸ್ಟಾಪ್ ನ ಎಂಟ್ರಿ ಆಗ್ತಾ ಇದೀನಿ ಬಟ್ ಅದಕ್ಕಿಂತ ಮುಂಚೆ ಈ ತರ ಬಸ್ ಸ್ಟಾಪ್ ನಮಗೆ ಬೇಕು ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಸಾಲು ನಿಂತುಕೊಂಡಿದ್ದಾರೆ ಇವರು ಇಲ್ಲಿ ಓಟ್ ಹಾಕೋ ಮೂಲಕ ನಮಗೂ ಇಂತ ಬಸ್ ಸ್ಟಾಪ್ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಬನ್ನಿ ಇವಾಗ ನಾವು ಬಸ್ ಸ್ಟಾಪ್ ಒಳಗಡೆ ಹೋಗೋಣ ಈ ಬಸ್ ಸ್ಟಾಪ್ ಅಲ್ಲಿ ಏನೆಲ್ಲ ವಿಶೇಷತೆಗಳಿದ್ದಾವೆ ಇದು ಜನಸಾಮಾನ್ಯರಿಗೆ ಸ್ಪೆಷಲಿ ಮಹಿಳೆಯರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ನನ್ನ ಜೊತೆಗೆ ಅಲ್ಲಿ ಸೇರೋಣ ಸಂಸ್ಥೆಯ ಸದಸ್ಯ ಆಗಿರುವಂತ ಮಂಜುಳಾ ಅವರು ಇದ್ದಾರೆ ಅವರನ್ನ ಮಾತಾಡ್ಸೋಣ ಮಂಜುಳಾ ಅವರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಆ ಚೆನ್ನಾಗಿದ್ದೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ನಲ್ಲಿ ಒಂದು ಒಳ್ಳೆ ತಳಿರು ತೋರಣ ಕಟ್ಟಿ ಬಸ್ ಸ್ಟಾಪ್ ನ ನಿರ್ಮಾಣ ಮಾಡಿದ್ದೀರಾ ಸಖತ್ ಕಲರ್ಫುಲ್ ಆಗಿದೆ ಅದರ ಜೊತೆಗೆ ಅಷ್ಟೇ ಇನ್ಫಾರ್ಮೇಟಿವ್ ಆಗಿದೆ ಮತ್ತು ಟೆಕ್ನಾಲಜಿ ಮೂಲಕ ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ತಿದೆ ಸೋ ಇದರ ಬಗ್ಗೆ ನೀವೇ ತಿಳಿಸ್ಕೊಡ್ಬೇಕು ನನಗೆ ಹೌದು ಖಂಡಿತ ಮೇಡಂ ಯಾಕಂದ್ರೆ ನಮಗೆ ಸುಮಾರು ಬಸ್ಸುಗಳು ಕೊರತೆ ಇರೋದ್ರಿಂದ ಬಸ್ ನಿಲ್ದಾಣನೇ ನಮಗೆ ಕೊರತೆ ಇದೆ ಬಟ್ ಬಸ್ಸುಗಳೇ ಇಲ್ಲ ನಮಗೆ ಬಸ್ಸುಗಳೇ ಇಲ್ಲ ಅಂತ ಹೇಳಿದ್ರೆ ಬಸ್ ನಿಲ್ದಾಣ ನಾವು ಯಾವ ರೀತಿ ಬಸ್ ಸ್ಟಾಪ್ ಯಾವ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಮುಖ್ಯವಾಗಿ ಮೇನ್ ರೋಡ್ ಇಂದ ಒಳಗಡೆ 3 ಕಿಲೋಮೀಟರ್ ಬರಬೇಕಾಗಿದೆ ಬಟ್ ಒಳಗಡೆ ಯಾವುದೇ ತರದ ಬಸ್ಸುಗಳು ಇಲ್ಲ ಬಟ್ ಬಸ್ಗಳು ಇಲ್ಲದಿರೋರಿಂದ ಸುಮಾರು ಬಡವರಿಗೆ ತೊಂದರೆ ಆಗ್ತಾ ಇದೆ ಸ್ಕೂಲ್ ಮಕ್ಕಳಿಗೆ ಮತ್ತೆ ಕೆಲಸಕ್ಕೆ ಹೋಗುವವರಿಗೆ ಮತ್ತೆ ಮನೆ ಕೆಲಸಕ್ಕೆ ಹೋಗುವವರಿಗೆ ಇಂತವರಿಗೆಲ್ಲ ಸುಮಾರು ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಬಸ್ಸುಗಳು ಫಸ್ಟ್ ಬೇಕು ಅಂದ್ಬಿಟ್ಟು ನಾವು ಬಿಎಂಟಿಸಿ ಅಲ್ಲಿ ಹೋಗ್ಬಿಟ್ಟು ಡಿಟಿಓ ಹತ್ರ ಮಾತಾಡಿದೀವಿ ಖಂಡಿತ ನಮಗೆ ಈ ಹೊಸನಗರಕ್ಕೆ ಈ ರೂಟ್ ಗೆ ನಮಗೆ ಬಸ್ ಬೇಕು ಅಂತ ಕೇಳಿದೀವಿ ಮೇಡಂ ಓಕೆ ಇವಾಗ ಬಸ್ ಸ್ಟಾಪ್ ನ ನೀವು ಇಲ್ಲಿ ಮಾಡೆಲ್ ಆಗಿ ಇನ್ಸ್ಟಾಲ್ ಮಾಡಿದೀರಾ ಸೋ ಇದೆ ತರ ಬೇರೆ ಬೇರೆ ಕಡೆ ಪ್ಲಾನ್ ಹೊಂದಿದೀರಾ ಸೋ ನಿಮಗೆ ಪರ್ಮಿಷನ್ ಸಿಗುತ್ತೆ ಅಂತ ಅನ್ಸುತ್ತಾ ಖಂಡಿತ ಯಾಕಂತ ಹೇಳಿದ್ರೆ ಇದು ನಮ್ಮ ಕಮ್ಯುನಿಟಿ ಮುಖಾಂತರ ಈ ಪ್ಲಾನ್ ಅನ್ನು ನಾವು ಮಾಡಿದೀವಿ ಈಗ 4 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಪ್ಲಾನ್ ಅನ್ನು ಮಾಡಿದೀವಿ ಇಲ್ಲಿ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ಕ್ಯಾರ್ಪುರಂ ವಿಧಾನಸಭಾ ಕ್ಷೇತ್ರ ಮತ್ತೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 4ರಲ್ಲಿ ನಾವು ಪ್ಲಾನ್ ಮಾಡಿದೀವಿ ಖಂಡಿತ ಆಗುತ್ತೆ ಅಂತ ಯಾಕಂದ್ರೆ ನಾವು ಜನ ಕಮ್ಯುನಿಟಿ ವಿಮನ್ ಲೀಡರ್ ನಾವು ಪ್ರಯತ್ನ ಪಟ್ರೆ ಖಂಡಿತ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ ಮೇಡಂ ಓಕೆ ಸೋ ಅಲ್ಲಿ ಸೇರೋಣ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ ಯಾಕಂದ್ರೆ ಇಲ್ಲಿ ತಳಿರು ತೋರಣ ಅಷ್ಟೇ ಅಲ್ಲ ಸೋ ಇಲ್ಲಿ ನೀವು ಒಳಗಡೆ ಬಂದ್ರೆ ನೋಡಬಹುದಾಗಿದೆ ಈ ಎಲ್ಲಾ ಡಿಸೈನ್ ಮಾಡಿರೋದು ಅಲ್ಲಿ ಸೇರೋಣ ಸಂಸ್ಥೆಯಲ್ಲಿ ಇರುವಂತಹ ಮಹಿಳೆಯರು ಸೇರ್ಕೊಂಡು ಅಂತ ಹೇಳಿದ್ರೆ ಓಕೆ ಸೋ ಅವರು ಇವರ ಜೊತೆ ಹೇಗೆ ಕೈ ಜೋಡಿಸಿದ್ರಿ ಯಾಕೆ ಇದು ಬೇಕು ಅಂತ ಅನ್ನಿಸ್ತು ನೀವು ಒಬ್ಬ ಹೆಣ್ಣಾಗಿ ಮಹಿಳೆಯಾಗಿ ನೀವು ಸ್ಪೆಷಲಿ ಬಸ್ ಸ್ಟಾಪ್ ಗಳಿಗೆ ಹೋದಂತ ಸಂದರ್ಭದಲ್ಲಿ ನಿಮಗೆ ಏನೆಲ್ಲ ಡಿಫಿಕಲ್ಟೀಸ್ ಆಗ್ತಿತ್ತು ತೊಂದರೆ ಎಲ್ಲ ಏನೇನ ಆಗ್ತಿತ್ತು ಖಂಡಿತ ನಾವು ಬಸ್ ಸ್ಟಾಪ್ ಗೆ ಬಂದಾಗ ಬಸ್ ಸ್ಟಾಪ್ ಇಂಪಾರ್ಟೆಂಟ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬಿಸಿಲು ಮತ್ತೆ ಮಳೆ
ಈ ತರದ ಪ್ರಾಬ್ಲಮ್ ಎಲ್ಲ ತುಂಬಾ ಆಗುತ್ತೆ ಯಾಕಂತ ಹೇಳಿದ್ರೆ ಆವಾಗ ನಮಗೆ ಆ ಪ್ರಾಬ್ಲಮ್ ಆದಾಗ ನಾವು ಬಸ್ ಗೆ ವೇಟ್ ಮಾಡಲ್ಲ ಇಮಿಡಿಯೇಟ್ ನಾವು ಆಟೋನ ತಗೊಂಡು ಹೋಗ್ತೀವಿ ಖಂಡಿತ ಒಂದು ಬಸ್ ಸ್ಟಾಪ್ ಅಲ್ಲಿ ಕೆಲವು ಫೆಸಿಲಿಟೀಸ್ ಇದ್ದರೆ ಜನಸಾಮಾನ್ಯದವರು ಎಲ್ಲರಿಗೂ ಅದು ಅನುಕೂಲ ಆಗುತ್ತೆ ಮುಖ್ಯವಾಗಿ ಈ ಮಕ್ಕಳನ್ನ ತಗೊಂಡು ಬರ್ತಾರೆ ಖಂಡಿತ ಚಿಕ್ಕ ಮಗು ಆದ್ರೆ ಅದು ಫೀಡ್ ಮಾಡಲಿಕ್ಕೆ ಖಂಡಿತ ನಾವು ನೋಡಬೇಕು ಅಂತ ಒಂದು ವ್ಯವಸ್ಥೆ ಬೇಕು ಮತ್ತೆ ಬಸ್ಸುಗಳು ಬರ್ತಾ ಇದೆಯಾ ಆ ಟೈಮಿಂಗ್ಸ್ ಏನು ಮತ್ತೆ ಯಾವ ಬಸ್ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಈ ಇನ್ಫರ್ಮೇಷನ್ ಅಲ್ಲ ಇದ್ದರೆ ಖಂಡಿತ ಜನಸಾಮಾನ್ಯದವರಿಗೆ ಅದು ಉಪಯೋಗ ಆಗುತ್ತೆ ಅಂದ್ಬಿಟ್ಟು ನಾವು ಅದನ್ನು ಈ ಅಲ್ಲಿ ಸೇರೋಣ ಸಂಘಟನೆಯಿಂದ ನಾವು ಪ್ಲಾನ್ ಮಾಡಿದೀವಿ ಮತ್ತೆ ಕೂತ್ಕೊಳ್ಳೋಕೆ ಚೇರ್ ಬಟ್ ಫಿಸಿಕಲಿ ಚಾಲೆಂಜ್ಡ್ ಅಂತವರಿಗೂ ಈ ಅನುಕೂಲ ಈ ಬಸ್ ಸ್ಟಾಪ್ ಉಪಯೋಗ ಆಗಬೇಕು ಅನ್ನೋದು ನಾವು ಪ್ಲಾನ್ ಮಾಡಿದೀವಿ ಮೇಡಮ್ ಓಕೆ ಇಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸೋ ಬಗ್ಗೆ ಏನಾದರೂ ಪ್ಲಾನ್ ಇದೆಯಾ ಅಥವಾ ಆಲ್ರೆಡಿ ಇದೆಯಾ ಖಂಡಿತ ಬೇಕೇ ಬೇಕು ಈಗ ಇಲ್ಲ ಅದನ್ನು ನಾವು ಪ್ಲಾನ್ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಲೇಟ್ ನೈಟು ಹೆಣ್ಮಕ್ಳು ಇದ್ದಾಗ ಲೈಟ್ ವ್ಯವಸ್ಥೆನೇ ಇರಬೇಕು ಅದರ ಜೊತೆಗೆ ಯಾಕಂದರೆ ಆಲ್ರೆಡಿ ನಾವು ಸುಮಾರು ಪ್ರಾಬ್ಲಮ್ನ ನಾವು ಫೇಸ್ ಮಾಡಿದ್ದೀವಿ ಅದಕ್ಕೆ ಸಿ ಸಿ ಕ್ಯಾಮ್ರಾ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಮಾತಾಡಿದೀವಿ ಮೇಡಮ್ ಓಕೆ ರೈಟ್ ಸೊ ಬೆಂಗಳೂರಲ್ಲಿ ಅಟ್ ದ ಸೇಮ್ ಟೈಮ್ ಕಳ್ಳರ ಹಾವಳಿ ಕೂಡ ಹೆಚ್ಚಿರುತ್ತೆ ಸೊ ಇಲ್ಲಿ ತುಂಬಾ ಕಾಸ್ಟ್ಲಿ ಐಟಮ್ಸ್ ಹಾಕಿದ್ದೀರಾ ನೀವು ಈ ಎಲ್ ಇ ಡಿಸ್ ಆಗಿರ್ಬಹುದು ಅಥವಾ ಈ ಚೇರ್ ಆಗಿರ್ಬಹುದು ಇದನ್ನ ಯಾರು ಕಾವಲು ಕಾಯ್ತಾರೆ ಅಥವಾ ಇದು ಇರುತ್ತೆ ಇದನ್ನ ಯಾರಾದರೂ ಕಳ್ತನ ಮಾಡಿದ್ರೆ ಏನಪ್ಪ ಅನ್ನೋ ಟೆನ್ಷನ್ ಏನಾದರೂ ಇದೆಯಾ ಹಾಂ ಖಂಡಿತ ಅದನ್ನು ಇದೆ ಖಂಡಿತ ಅದನ್ನು ನಾವು ಬಂದು ಬಿ ಎಂ ಟಿ ಸಿ ಅಥವಾ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವ್ರ ಹತ್ರ ಮಾತಾಡಬೇಕು ಮತ್ತು ಲೋಕಲಲ್ಲಿ ನಾವು ಯಾವ ರೀತಿಯಲ್ಲಿ ಯಾಕಂದರೆ ಆಲ್ರೆಡಿ ಈಗ ಪೊಲೀಸ್ ರೌಂಡ್ಸ್ ಬರ್ತಾ ಇದೆ ಅವರೂ ಕೋಆಪ್ರೇಟ್ ಮಾಡ್ಬೋದು ಅನ್ನಿಸ್ತಾ ಇದೆ ನಮಗೆ ಸೊ ಇಲ್ಲಿ ಬಂದ ತಕ್ಷಣ ಇಲ್ಲೊಂದು ಟ್ಯಾಬ್ ಇಟ್ಟಿದ್ದೀರಾ ಸೊ ಈ ಟ್ಯಾಬ್ ಏನು ಅಂತ ನನಗೆ ತಿಳಿಸ್ಕೊಡ್ಬೋದಾ ಈ ಟ್ಯಾಪಲ್ಲಿ ಈಗ ಬಸ್ ವ್ಯವಸ್ಥೆ ಬಗ್ಗೆ ಇದೆ ಖಂಡಿತ ನೀವು ಈ ಬಸ್ ಸ್ಟಾಪ್ನ ಈ ಇನ್ಸ್ಟಾಲ್ ಮಾಡಿದ್ದೀರಾ ಇದು ಯಾವ ರೀತಿಯಲ್ಲಿ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿದೆ ಫಸ್ಟು ಇದು ಸ್ಟಾರ್ಟು ಅಂತ ನಾವು ಸ್ಟಾರ್ಟ್ ಮಾಡೋ ಕ್ಲಿಕ್ ಮಾಡಬೇಕು ನಮ್ಮ ಹೆಸರು ಅಲ್ಲಿ ಹಾಕಬೇಕು ನಂತರ ಲ್ಯಾಂಗ್ವೇಜನ್ನು ಕೇಳಿದೆ ಇಂಗ್ಲೀಷ್ ಆರ್ ಕನ್ನಡ ಅಂದ್ಬಿಟ್ಟು ಆಮೇಲೆ ನೀವು ಎಲ್ಲಿಂದ ಬಂದಿದ್ದೀರಾ ಪಬ್ಲಿಕಾ ಅಥವಾ ವಿಮನ್ ಲೀಡರ್ಸಾ ಪಬ್ಲಿಕಾ ಮತ್ತು ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಆ ಥರ ಕೇಳ್ತಾ ಇದೆ ಅದನ್ನು ನಾವು ಹೇಳ್ಬೋದು ಸೇಮ್ ಅಲ್ವಾ ಹಾಂ ಅದೇ ಜರ್ನಲಿಸ್ಟ್ ನೀವು ಎಲ್ಲಿಂದ ಬಂದಿದ್ದೀರಾ ಅಂದ್ಬಿಟ್ಟು ನಿಮ್ಮ ಡಿಸ್ಕನೇಷನ್ ಏನು ಪಬ್ಲಿಕ್ ಆಗಲಿ ವಿಮನ್ ಲೀಡರ್ ಆಗಲಿ ಕಮ್ಯುನಿಟಿ ಆಗಲಿ ಅಥವಾ ಜರ್ನಲಿಸ್ಟ್ ಆದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆ ರೀತಿಯಲ್ಲಿ ನಾವು ಕ್ಲಿಕ್ ಮಾಡಬೇಕು ದೆನ್ ಈಗ ನಿಮಗೆ ಬಸ್ ಟ್ರಾನ್ಸ್ಪೋರ್ಟ್ ಬೆಂಗಳೂರಲ್ಲಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ ಅಂತ ನಿಮಗೆ ಹೆಂಗೆ ಅನ್ಸುತ್ತೆ ಅಂತ ಇದು ಅಫೋರ್ಡೇಬಲ್ ಅಥವಾ ಎಕ್ಸ್ಪೆನ್ಸಿವ್ ನಿಮಗೆ ರಿಲಯಬಲ್ ಅನ್ಸುತ್ತಾ ನಿಮ್ಗೆ ಏನಾದ್ರು ಕೆಲಸ ಇಟ್ಕೊಂಡು ಆ ಕಡೆ ಬಸ್ನ ನಂಬ್ಕೊಂಡು ನೀವು ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಸ್ ಇಟ್ ಪಾಸಿಬಲ್ ರಿಲಯಬಲ್ ಅಂತ ಕ್ಯಾನ್ ಯು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಬೋದು ನೀವು ಯಾವ್ದು ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೋದು ಮತ್ತೆ ಇವಾಗ ವಿ ಹ್ಯಾವ್ ದ ಲಾಸ್ಟ್ ಕ್ವೆಶನ್ ಇರೋದು ಶಕ್ತಿ ಸ್ಕೀಮ್ ಬಗ್ಗೆ ಶಕ್ತಿ ಸ್ಕೀಮ್ ಬಗ್ಗೆ ಲೈಕ್ ಶಕ್ತಿ ಸ್ಕೀಮ್ ಅಂತ ಹೆಸರು ಗೊತ್ತಿಲ್ಲದ್ರು ಫ್ರೀ ಬಸ್ ಅಂತ ಎಲ್ಲರಿಗೂ ಗೊತ್ತಿದೆ ಇವಾಗಂತೂ ಸೊ ಅದನ್ನ ನೀವು ಏನಾದ್ರೂ ಬ್ಯಾರಿಯರ್ಸ್ ಇದೆಯಾ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೊ ನಾವು ಕೊಟ್ಟಿರೋ ಆಪ್ಷನ್ಸ್ ಬಂದ್ಬಿಟ್ಟು ಇದು ನಾವು ಆಲ್ರೆಡಿ ವಿಮೆನ್ ಹತ್ರ ಮಾತಾಡಿ ಅವ್ರು ಕೊಟ್ಟಿರೋ ಸಜೆಷನ್ಸ್ ಅಥವಾ ಅವರಿಂದ ಬಂದಿರೋ ಡೇಟಾನ ಇಟ್ಕೊಂಡು ನಾವು ಆಪ್ಷನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಅವ್ರು ಮೇನ್ ಪ್ರಾಬ್ಲಮ್ ಹೇಳಿದ್ದು ನಂಬರ್ ಆಫ್ ಬಸ್ಸಸ್ ಕಮ್ಮಿ ಇದ್ದಾವೆ ಇನ್ನೊಂದು ರೂಟ್ ಮತ್ತೆ ಒಳಗೆ ಬರ್ತಿಲ್ಲ ದಟ್ ಇಸ್ ದ ರೂಟ್ ಒಂದು ಪ್ರಾಬ್ಲಮ್ ಹೇಳಿದ್ರು ಮತ್ತೆ ಒಬ್ಬರೊಬ್ಬರು ಸ್ವಲ್ಪ ಸೇಫ್ ಅನ್ಸೋದಿಲ್ಲ ಅಂತಲೂ ಹೇಳಿದ್ರು ಬಸ್ ಸ್ಟಾಪ್ಗಳಲ್ಲಿ ಬಿಕಾಸ್ ಆಫ್ ಈಗ ಒಂದೊಂದು ಕಡೆ ಎಲ್ಲ ಮುರಿದೋಗಿರುತ್ತೆ ಶಾರ್ಪ್ ಎಡ್ಜಸ್ ಇರುತ್ತೆ ಸೊ ಅದರಿಂದ ನಾವು ಆ ಆಪ್ಷನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಶಕ್ತಿ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಇದ್ದಾರೆ ಸೊ ವಿ ಹ್ಯಾವ್ ಇನ್ಕ್ಲೂಡೆಡ್ ದಟ್ ಆಪ್ಷನ್ ಆಸ್ ವೆಲ್ ಸೊ ದಿಸ್ ವಿಸ್ ಇದು ಹಾಂ ಇವಾಗ ಇದು ಒಂದು ನಿಮ್ದು ಎಂಟ್ರಿ ರಿಜಿಸ್ಟ್ರೇಷನ್ ಆಯಿತು ಮತ್ತೆ ನೀವು ಈಗ ಬಸ್ ಸ್ಟಾಪ್ ಒಳಗೆ ಹೋಗಿ ಅದೆಲ್ಲ ನೋಡಿ ವೋಟ್ ಮಾಡಿ ಲಾಸ್ಟಲ್ಲಿ ನಿಮ್ದೊಂದು ಫೀಡ್ಬ್ಯಾಕ್ ಕೂಡ ಇದೆ ಒಂದು ಫಾರ್ಮ್ ಅದರಲ್ಲಿ ಯು ಕ್ಯಾನ್ ಅಲ್ಲಿ ನೆಕ್ಸ್ಟ್ ಬಂದು ನೀವು ಅವಾಗ ನೋಡ್ಕೋಬಹುದು ವೀಣಾ
ರೈಟ್ ಸೋ ಈ ಬಸ್ ಸ್ಟಾಪ್ ಅಲ್ಲಿ ಏನೆಲ್ಲಾ ಫೆಸಿಲಿಟಿಗಳು ಇದಾವೆ ಅನ್ನೋದರ ಬಗ್ಗೆ ಮಂಜುಳಾ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಇಲ್ಲಿ ನೀವು ನೋಡ್ತಾ ಹೋಗಬಹುದಾಗಿದೆ ಇಲ್ಲಿ ಸ್ಕ್ರೀನ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಸೋ ಅಲ್ಲಿ ಸೇರೋಣ ಸಂಸ್ಥೆಯ ಕುರಿತಂತೆ ಇಲ್ಲಿ ಒಂದಿಷ್ಟು ಇನ್ಫರ್ಮೇಷನ್ಸ್ ನಿಮಗೆ ಲಭ್ಯವಾಗುತ್ತೆ ಅದರ ಜೊತೆಗೆ ಅಲ್ಲಿ ಸೇರೋಣದಲ್ಲಿ ಯಾವಲ್ಲ ಆಕ್ಟಿವಿಟೀಸ್ ಆಗುತ್ತೆ ಈ ಹಿಂದೆ ಯಾವಲ್ಲ ಪ್ರಾಜೆಕ್ಟ್ಸ್ ಗಳನ್ನು ಮಾಡಿದ್ದಾರೆ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಇನ್ಫರ್ಮೇಷನ್ ಇದೆ ಅದರ ಜೊತೆಗೆ ನನಗೆ ಮೋಸ್ಟ್ ಇಂಟರೆಸ್ಟಿಂಗ್ ಪಾರ್ಟ್ ಅಂತ ಅನ್ಸಿದ್ದು ಇದು ವೋಟೆಡ್ ಫಾರ್ ಬಸ್ ಸ್ಟಾಪ್ ಅಂತ ಅಂದ್ರೆ ನಿಮಗೆ ಈ ರೀತಿಯಾಗಿ ಬಸ್ ಸ್ಟಾಪ್ ಗಳು ಏನಾದರೂ ಬೇಕು ಅನ್ನುವಂತ ಸಂದರ್ಭದಲ್ಲಿ ಈ ಸೀಟ್ ಮೇಲೆ ಅಥವಾ ಈ ಚೇರ್ ಮೇಲೆ ಕುತ್ಕೊಳ್ಳೋ ಮೂಲಕ ನೀವು ಈ ಬಸ್ ಸ್ಟಾಪ್ ಗೋಸ್ಕರ ವೋಟ್ ಹಾಕ್ತಂಗ ಆಗುತ್ತೆ ಸೋ ಅಲ್ಲಿ ಮೆನ್ಷನ್ ಕೂಡ ಆಗುತ್ತೆ ಬೆಳಗ್ಗೆಯಿಂದ ಎಷ್ಟು ಜನ ವೋಟ್ ಮಾಡಿದ್ದಾರೆ ಈ ತರದ ಬಸ್ ಸ್ಟಾಪ್ ಬೇಕು ಅಂತ ಹೇಳಿ ಸೋ 107 107 ಜನ ಬೆಳಗ್ಗೆಯಿಂದಲೂ ಕೂಡ ಇದಕ್ಕೆ ವೋಟ್ ಮಾಡಿದ್ದಾರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲೂ ಕೂಡ ಒಂದು ಸ್ಕ್ರೀನ್ ಇದೆ ಈ ಸ್ಕ್ರೀನ್ ನಲ್ಲಿ ನಿಮಗೆ ಬೇರೆ ಬೇರೆ ಇನ್ಫರ್ಮೇಷನ್ ಕೂಡ ಕಮಿಂಗ್ ಡೇಸ್ ಅಲ್ಲಿ ಇವರು ನೀಡ್ತಾ ಹೋಗ್ತಾರೆ ಅದರ ಜೊತೆಗೆ ಈ ಸ್ಪೇಸ್ ಅಲ್ಲಿ ಮಕ್ಕಳಿಗೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅದರ ಜೊತೆಗೆ ಮಳೆ ಬಂದಂತ ಸಂದರ್ಭದಲ್ಲಿ ಬೇರೆ ಬಸ್ ಸ್ಟಾಪ್ ಗಳ ಪರಿಸ್ಥಿತಿಯನ್ನ ನೋಡೇ ನೋಡಿರ್ತೀರಾ ರೂಫ್ ಎಲ್ಲ ಕಿತ್ತುಕೊಂಡು ಹೋಗಿರುತ್ತೆ ಆದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅದರ ಜೊತೆಗೆ ಈ ಎದುರುಗಡೆಯಿಂದ ಏನಾದರೂ ನೀರು ಒಳಭಾಗದಲ್ಲಿ ಚಿಮ್ತಾ ಇದ್ರೆ ಆ ನೀರು ಕೂಡ ಬರಬಾರದು ಅಂತ ಹೇಳಿ ಸೋ ಇಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಇವರು ಆಲ್ರೆಡಿ ಈಗ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಕಮಿಂಗ್ ಡೇಸ್ ಅಲ್ಲಿ ಅಳವಡಿಸಬೇಕು ಅನ್ನುವಂತ ಉದ್ದೇಶ ಇವರದ್ದಾಗಿದೆ ಯಾಕಂದ್ರೆ ಬಸ್ ಸ್ಟಾಪ್ ಗಳು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಕೂಡ ಜನಸಾಮಾನ್ಯರಲ್ಲಿ ಇರುತ್ತೆ ಬೆಂಗಳೂರು ಅಂತ ಸಿಲಿಕಾನ್ ಸಿಟಿಯಲ್ಲಿ ಯಾವಾಗಲೂ ಕೂಡ ಎದ್ದಿರುವಂತ ಸಿಟಿಯಲ್ಲಿ ಜನ ವಾಸ ಮಾಡ್ತಾ ಇರೋದ್ರಿಂದ ಸ್ಪೆಷಲಿ ಫೀಮೇಲ್ಸ್ ಗಳಿಗೆ ಏನು ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಲ್ಲಿ ಯಾಕಂದ್ರೆ ಕೆಲಸ ಅಂದ ತಕ್ಷಣ ಅದು ಮಿಡ್ನೈಟ್ ಆಗಿರಬಹುದು ಅಥವಾ ರಾತ್ರಿ 2 ಗಂಟೆ ಆಗಿರಬಹುದು 3 ಗಂಟೆ ಆಗಿರಬಹುದು 12 ಗಂಟೆ ಆಗಿರಬಹುದು ಬೆಳಗಿನ ಜಾವ 4 ಗಂಟೆ ಆಗಿರಬಹುದು ಎಲ್ಲರೂ ಥಟ್ ಅಂತ ಇದ್ದು ಕೆಲಸಕ್ಕೆ ಹೋಗುವಂತ ಜನ ಕೂಡ ಇರ್ತಾರೆ ಸೋ ಐಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರ್ಗಂತೂ ಟೈಮ್ ಇರೋದಿಲ್ಲ ಅದೇ ರೀತಿಯಾಗಿ ಜರ್ನಲಿಸ್ಟ್ ಗಳಾಗಿರಬಹುದು ಪೊಲೀಸ್ ಆಗಿರಬಹುದು ಅಂತ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನುವಂತ ನಿಟ್ಟಲ್ಲಿ ಈ ಬಸ್ ಸ್ಟಾಪ್ ಅನ್ನು ಮಾಡಿದ್ದಾರೆ ಅದರ ಜೊತೆಗೆ ಸೆಕ್ಯೂರಿಟಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅವರಿಗೆ ಏನಾದರೂ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಒಂದು ಬಟನ್ ಒತ್ತೋ ಮೂಲಕ ನನಗೆ ಸಮಸ್ಯೆ ಆಗಿದೆ ಅನ್ನುವಂತ ಮೆಸೇಜ್ ಅನ್ನು ಅವರು ಸಂಬಂಧಪಟ್ಟ ಅಥವಾ ನಿಯರ್ ಇರುವಂತ ಸ್ಟೇಷನ್ ಗೆ ರವಾನೆ ಮಾಡುವಂತ ಕೆಲಸ ಕೂಡ ಮಾಡಬಹುದಾಗಿದೆ ಅದೇ ರೀತಿಯಾಗಿ ಈಗ ಹೆಣ್ಣುಮಕ್ಕಳು ಚಿಕ್ಕ ಮಗುವನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಮಗುಗೆ ಫೀಡಿಂಗ್ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಬಸ್ ಸ್ಟಾಪ್ ನಲ್ಲಿ ಅಂತ ವ್ಯವಸ್ಥೆ ಇಲ್ವಲ್ಲಪ್ಪ ಎಲ್ಲ ಹೋಗಬೇಕು ಎಲ್ಲ ಕೂತ್ಕೋಬೇಕು ಮಗು ಅಳ್ತಾ ಇರುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇರುತ್ತೆ ಸೋ ಹಾಗಾಗಿ ಅವರಿಗೋಸ್ಕರ ಒಂದು ಕಾರ್ನರ್ ಸೀಟ್ ಅನ್ನು ನಿರ್ಮಾಣ ಮಾಡಿ ಅಲ್ಲೇ ಒಂದು ಪರದೆ ಹಾಕೋ ಮೂಲಕ ಆ ಹೆಣ್ಣು ಮಗಳಿಗೆ ಮಗುಗೆ ಆರಾಮಾಗಿ ಫೀಡ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಕಮಿಂಗ್ ಡೇಸ್ ಅಲ್ಲಿ ಕಲ್ಪಿಸಿಕೊಡಬೇಕು ಅನ್ನುವಂತ ಉದ್ದೇಶ ಕೂಡ ಆಗಿದೆ ಸೋ ಇವರು ಇಲ್ಲಿ ನಿಮಗೆ ಯಾವೆಲ್ಲ ಚೇಂಜಸ್ ಗಳು ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಡ್ ಕೂಡ ಇಟ್ಟಿದ್ದಾರೆ ನಿಮ್ಮ ಬಸ್ ಸ್ಟಾಪ್ ನಲ್ಲಿ ಏನೆಲ್ಲ ಚೇಂಜಸ್ ಬೇಕು ಅಂತ ಹೇಳಿ ಸೋ ಅದನ್ನ ಇದರಲ್ಲಿ ಮೆನ್ಷನ್ ಕೂಡ ಮಾಡಬಹುದಾಗಿದೆ ಸೋ ಇಂತಹ ಬಸ್ ಸ್ಟಾಪ್ ಇರಲಿ ಅನ್ನುವಂತ ಉದ್ದೇಶ ಹಾರೈಕೆ ಪ್ರತಿಯೊಬ್ಬರದ್ದಾಗಿದೆ ಸೋ ಈ ಬಸ್ ಸ್ಟಾಪ್ ಅನ್ನು ತುಂಬಾನೇ ವೆಲ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ ನಾವು ಅನ್ಕೋಬಹುದು ಅದರ ಜೊತೆಗೆ ಇಂತಹ ಬಸ್ ಸ್ಟಾಪ್ ಗಳು ಬಂದಂತ ಸಂದರ್ಭದಲ್ಲಿ ನಮಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ 5 ಕಿಲೋಮೀಟರ್ 6 ಕಿಲೋಮೀಟರ್ ಗೊಂದು ಬಸ್ ಸ್ಟಾಪ್ ಇರುವಂತ ಸಂದರ್ಭದಲ್ಲಿ ಅದರ ಮಧ್ಯೆ ಒಂದು ಬಸ್ ಸ್ಟಾಪ್ ಈ ತರದ ಏನಾದರೂ ಇದ್ರೆ ಮಹಿಳೆಯರಿಗೆ ಮಕ್ಕಳಿಗೆ ವೃದ್ಧರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂತ ಉದ್ದೇಶದಿಂದ ಈ ಬಸ್ ಸ್ಟಾಪ್ ಅನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಆ ಇಲಾಖೆಗೆ ಬಿಬಿಎಂಪಿಗೆ ಬಿಎಂಟಿಸಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಕೂಡ ಇವರು ಪರ್ಮಿಷನ್ ಕೇಳ್ತಿದ್ದಾರಂತೆ ಸೊ ಕಮಿಂಗ್ ಡೇಸ್ ಅಲ್ಲಿ ಅಲ್ಲಿ ಸೇರೋಣದ ಈ ಒಂದು ಒಳ್ಳೆ ಉದ್ದೇಶಕ್ಕೆ ಪರ್ಮಿಷನ್ ಸಿಗುತ್ತಾ ಅಂತ ನಾವು ಕೂಡ ಕಾದು ನೋಡೋಣ ಕ್ಯಾಮೆರಾ ಪರ್ಸನ್ ಪ್ರಶಾಂತ್ ಜೊತೆ ಸಭಾ ಹಕೀಂ ನ್ಯೂಸ್ ಫಸ್ಟ್ ಅಲ್ಲಿ ಸೇರೋಣ ಬೈಯಪ್ಪನಹಳ್ಳಿ ಬೆಂಗಳೂರು